ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಭಾಗ್ಯಶ್ರೀ ಸುಳ್ಗಾರ್. ನನಗೆ ಯಾವುದೇ ಸಚಿವ ಸ್ಥಾನದ ಅಪೇಕ್ಷೆ ಇರಲಿಲ್ಲ, ಇದು ಬಯಸದೆ ಬಂದ ಭಾಗ್ಯ. ಅದನೇ ಕ್ಷೇತ್ರದ ಮತದಾರರು ನನ್ನ ಕೈ ಬಿಟ್ಟರು, ಪಕ್ಷದ ವರಿಷ್ಠರು ನನ್ನ ಕೈ ಬಿಡಲಿಲ್ಲ ಎಂದು ನೂತನ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಹರ ಮುನಿದರು ಗುರು ಕಾಯುವನು ಎಂಬ ಮಾತಿದೆ. ಹರ ಎಂದರೆ ನನ್ನ ಕ್ಷೇತ್ರದ ಮತದಾರರು, ಅವರು ಕೈ ಬಿಟ್ಟರು, ನಮ್ಮ ಪಕ್ಷದ ವರಿಷ್ಠರು ಕೈ ಬಿಡಲಿಲ್ಲ ಎಂದು ಮಾರ್ಮಿಕವಾಗಿ ನುಡಿದ್ರು. ನೋಡಿ, ನಾನೊಬ್ಬ ಸಣ್ಣ ಕಾರ್ಯಕರ್ತ, ಸಣ್ಣ ಕಾರ್ಯಕರ್ತನ ಗುರುತಿಸಿ ಒಂದು ಸಚಿವ ಸ್ಥಾನಕ್ಕೆ ಕೊಟ್ಟಿದ್ದಾರೆ. ಯಾವ ಇಲಾಖೆ ಕೊಡ್ತಾರೋ, ಯಾವ ಹುದ್ದೆ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ನನಗೆ ಯಾವುದೂ ಕೂಡ ನನ್ನ ಮುಂದೆ ಅದರಲ್ಲೂ ಬೇಡಿಕೆ ಆಗಲಿ ಅಪೇಕ್ಷೆಗಳಾಗಲಿ ಇಲ್ಲ. ನಗಿದು ಬಯಸದ ಬಂದ ಭಾಗ್ಯ ಇದು. ಈ ಬಯಸದ ಬಂದ ಭಾಗ್ಯದಲ್ಲಿ ನಾನು ಹೇಳ್ಕೊಂಡಿರೋದು, ಹರಮುಣಿದರೆ ಗುರು ಕಾಯುವನು ಅಂತಕ್ಕಂಥದ್ದು ಒಂದು ವಾಕ್ಯ ಇದೆ. ಹರ ಅಂದರೆ ಯಾರಪ್ಪ ಅಂದರೆ ಮತದಾರರು. ದೇವರು. ದೇವರು ಆ ಮುನಿಸ್ಕೊಂಡಂಥ ಸಂದರ್ಭದಲ್ಲಿ ಗುರು ಕಾದ ಅಂತ ಹೇಳಿ ನಮ್ಮ ಪಕ್ಷದ ವರಿಷ್ಠರು ನನ್ನಲ್ಲಿ ಒಂದು ಎತ್ತಿಡಿದ್ರೆ ಗುರು ಕಾದ.